ವಿಧಾನಸಭೆಯಲ್ಲಿ ಆರ್ಎಸ್ಎಸ್ ಬಗ್ಗೆ ನಾಯಕರು ಚರ್ಚೆಯನ್ನ ನಡೆಸಿದ್ರು. ಚರ್ಚೆ ಸಂದರ್ಭದಲ್ಲಿ ನಮ್ಮ ಆರ್ಎಸ್ಎಸ್ ಅಂತ ಹೇಳಿ ಸ್ಪೀಕರ್ ಕಾಗೇರಿ ಅವರು ಮಾತನಾಡಿದ್ದಾರೆ. ನಮ್ಮ ಆರ್ಎಸ್ಎಸ್ ಅನ್ನೋ ಹೇಳಿಕೆ ಬಗ್ಗೆ ಇನ್ನು ನಮ್ಮ ಆರ್ಎಸ್ಎಸ್ ಬಗ್ಗೆ ವಿರೋಧ ಯಾಕೆ ಅಂತ ಹೇಳಿ ಸ್ಪೀಕರ್ ಹೇಳಿದ್ದಾರೆ. ಪೀಠದ ಮೇಲೆ ಹೇಗೆ ಹೇಳ್ತೀರಿ ಈ ರೀತಿಯಾಗಿ ಅಂತ ಹೇಳಿ ಜಮೀರ್ ಮರು ಪ್ರಶ್ನೆ ಕೇಳಿದ್ದಾರೆ. ಜಮೀರ್ ಮುಂದೆ ನೀವು ಆರ್ಎಸ್ಎಸ್ ಸೇರ್ತೀರಾ ಅಂತ ಹೇಳಿ ಸ್ಪೀಕರ್ ಕೇಳಿದ್ದಾರೆ. ಈ ವೇಳೆ ಸ್ಪೀಕರ್ ಮಾತಿಗೆ ಆರ್ ಅಶೋಕ್ ಕೂಡ ಧ್ವನಿಗೂಡಿಸಿದ್ದಾರೆ. ಆರ್ಎಸ್ಎಸ್ ದೇಶವ್ಯಾಪಿ ವ್ಯಾಪಿಸಿದೆ ಅಂತ ಹೇಳಿ ಅಶೋಕ್ ಹೇಳಿದ್ದಾರೆ. ಪ್ರಧಾನಿ, ರಾಷ್ಟ್ರಪತಿ, ಸಿಎಂ ಕೂಡ ಆರ್ಎಸ್ಎಸ್ನವರು ಅಂತ ಹೇಳಿದ್ದಾರೆ. ಆರ್ ಅಶೋಕ್ ಅವರ ಮಾತಿಗೆ ಸಚಿವ ಈಶ್ವರಪ್ಪ ಕೂಡ ಧ್ವನಿಗೂಡಿಸಿದ್ದಾರೆ. ಎಲ್ಲ ಕ್ರಿಶ್ಚಿಯನ್ನರನ್ನ ಮುಸ್ಲಿಮರು ಮುಂದೆ ಆರ್ಎಸ್ಎಸ್ ಅನ್ನ ಸೇರ್ತಾರೆ. ಆರ್ಎಸ್ಎಸ್ ಅನ್ನ ಎಲ್ಲ ಧರ್ಮದವರು ಕೂಡ ಮುಂದಿನ ದಿನಮಾನಗಳಲ್ಲಿ ಸೇರ್ತಾರೆ ಅಂತ ಹೇಳಿ ಸಚಿವ ಕೆಎಸ್ ಈಶ್ವರಪ್ಪ ಮಾತನಾಡಿದ್ದಾರೆ. That leadership is very important. ಆಮೇಲೆ ಭಾರತೀಯ ಜನತಾ ಪಕ್ಷ, ಆರ್ ಎಸ್ ಎಸ್, ಆಮೇಲೆ ಕಾಂಗ್ರೆಸ್, ಅವು ಎಲ್ಲ. ನೀವು ಯಾಕೆ ನಮ್ಮ ಆರ್ಎಸ್ಎಸ್, ನೀವ್ ಯಾಕೆ ನಮ್ಮ ಆರ್ಎಸ್ಎಸ್ ಅನ್ನ ಅಷ್ಟು ಬೇಸರ ಮಾಡ್ಕೊಳ್ತೀರಾ? ರಾಷ್ಟ್ರೀಯ ಸೇವಾ ಸಂಘ ಅದು ಹೇಳುತ್ತಪ್ಪ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಸನ್ಮಾನ್ಯ ಅಧ್ಯಕ್ಷರೇ, ಆ ಪೀಠ ಮೇಲೆ ಕೂತ್ಕೊಂಡು ನಮ್ಮ ಆರ್ಎಸ್ಎಸ್ ಅಂತೀರಾ ತವ? ಇನ್ನೇನ್ ಮತ್ತೆ ನಮ್ಮ ಆರ್ಎಸ್ಎಸ್ ಅಲ್ದೆ, ನಮ್ಮ ಆರ್ಎಸ್ಎಸ್ ಜಮೀರ್ ಇಲ್ಲೋಡ್ರಿ. ನಾ ಒಂದ್ ಮಾತು ಹೇಳಿರ್ತೀನಿ, ಒಂದ್ ಮಾತು ಹೇಳ್ತೀನಿ. ಇವತ್ತಲ್ಲ ನಮ್ ದೇಶ, ನಾಳೆ ನಮ್ಮ ದೇಶದಲ್ಲಿ ನೀವು ಸಹ ನಮ್ಮ ಆರ್ ಎಸ್ ಎಸ್ ಅಂತ ಹೇಳ್ಬೇಕಾಗತ್ತೆ. ಜಮೀರ್ ಹೋಗ್ಲಿ, ಜಮೀರ್ ಬಿಟ್ಟು ಬಿಡಿ, ನಾನೇ ತೀರ್ಮಾನ. ಆರ್ ಎಸ್ ಎಸ್ ಇಂದ ಮನುವಾರ ಈ ದೇಶದಲ್ಲಿ ಸ್ಥಾಪನೆ ಆಗ್ತದೆ, ಅದಕ್ಕೋಸ್ಕರವಾಗಿ ವಿರೋಧ ಮಾಡ್ತೀವಿ ನಾವು. ಸನ್ಮಾನ್ಯ ಅಧ್ಯಕ್ಷರೇ, ತಾವು ಏನ್ ಹೇಳಿದಿರೋ ಅದಕ್ಕೆ ನನ್ ಸಹಮತ. ಈಗ ಸರ್ವವ್ಯಾಪಿ ಸರ್ವಸ್ಪರ್ಶಿ ಆಗೋಬಿಟ್ಟಿದೆ. ನಮ್ ದೇಶದ ಪ್ರೆಸಿಡೆಂಟ್ ಗೊತ್ತಿದೆ ಆರ್ ಎಸ್ ಎಸ್, ಪ್ರಧಾನಮಂತ್ರಿಗಳು, ಉಪರಾಷ್ಟ್ರಪತಿಗಳು, ಮುಖ್ಯಮಂತ್ರಿಗಳು ಎಲ್ಲ ಆರ್ ಎಸ್ ಎಸ್ ಇದೆ. ಒಪ್ಕೊಳ್ಬೇಕೀಗ, ಯಾಕಂದ್ರೆ ದುರಾದೃಷ್ಟ ಅಲ್ಲ ಅದೃಷ್ಟ. ಅದೃಷ್ಟ ಒಂದೇ ನಿಮಿಷ, ಈಗ ಹತ್ತು ವರ್ಷ ಆಗ್ಬಿಟ್ಟಿದೆಯಲ್ಲ ಅಧ್ಯಕ್ಷರೇ, ಮಾನ್ಯ ಎಲ್ಲ ಮುಸ್ಲಿಮರು ಎಲ್ಲ ಕ್ರಿಶ್ಚಿಯನ್ರು ಕೂಡ ಇವತ್ತಿಲ್ಲ ಆಗ್ತಾರೆ. ಐ'ಮ್ ಆಲ್ಸೋ ಗುಡ್ ಹ್ಯೂಮನ್ ಬೀಯಿಂಗ್. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಲೈವ್ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಂದ್ರ. ವೀರೇಂದ್ರ, ನನ್ನ ಧ್ವನಿ ತಲುಪ್ತಾ ಇದ್ರೆ, ವಿಷಯ ಗಂಭೀರದ್ದೇ, ಲೈಟ್ ಆಗಿ ಡಿಸ್ಕಷನ್ ಆಗಿದ್ರು ಕೂಡ ಸ್ಪೀಕರ್ ಸ್ಥಾನದ ಮೇಲೆ ಕೂತು ಯಾವುದೇ ಪಕ್ಷ ಯಾವುದೇ ಸಂಘಟನೆಯನ್ನ ನಮ್ಮದು ನನ್ನದು ಅಂತ ಹೇಳಿ ಕ್ಲೈಮ್ ಮಾಡ್ಕೊಳ್ಳೋ ಹಾಗೆ ಇರಲಿಲ್ಲ. ಆದ್ರೆ ಇವತ್ತು ಸ್ಪೀಕರ್ ಅದ್ ಮಾಡಿದ್ದಾರೆ. ಡೀಟೇಲ್ಸ್ ಕೊಡೋದಾದ್ರೆ, ಅದೇ ಕಾರಣಕ್ಕಾಗಿ ಸದನದಲ್ಲಿ ಗದ್ದಲ ಆಗಿದ್ದು ಸ್ಮಿತಾ, ಅದನ್ನೇ ಜಮೀರ್ ಅವರು ಕ್ವಶನ್ ಮಾಡಿದ್ದು, ಅದನ್ನೇ ಸಿದ್ದರಾಮಯ್ಯನವರು ವಿರೋಧಿಸಿದ್ದು, ಅದೇ ಕಾರಣಕ್ಕಾಗಿ ಪ್ರಿಯಾಂಕ ಖರ್ಗೆ ಉದಾಹರಣೆ ಕೊಟ್ಟು ಹೇಳಿದ್ದು. ನೀವು ಅದೇ ಪೀಠದ ಮೇಲೆ ಕುಳಿತು ಸಂವಿಧಾನದ ಬಗ್ಗೆ ಸುದೀರ್ಘವಾದ ಚರ್ಚೆ ಮಾಡಿಸಿದ್ರಿ. ಅವತ್ತು ನೀವು ನಾನು ಸಂವಿಧಾನದ ಪರ ಅಂತ ಹೇಳ್ಕೊಂಡ್ರಿ. ಇದು ಪ್ರಿಯಾಂಕ ಖರ್ಗೆ ಅವ್ರು ಹೇಳಿದ ಮಾತುಗಳು. ಸಂವಿಧಾನದ ಬಗ್ಗೆ ಸುದೀರ್ಘವಾದ ಚರ್ಚೆಯನ್ನು ಅದೇ ಪೀಠದ ಮೇಲೆ ನೀವು ಕುಳಿತು ನಡೆಸಿದಾಗ ನಾನು ಸಂವಿಧಾನದ ಪರ ಅಂತ ಹೇಳ್ಕೊಂಡ್ರಿ. ಯಾವ ಆರ್ ಎಸ್ ಎಸ್ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಸಂವಿಧಾನವನ್ನು ಸುಟ್ಟು ಪ್ರತಿಭಟನೆ ಮಾಡಿದ್ರು, ಇವತ್ತು ನಮ್ಮ ಆರ್ ಎಸ್ ಎಸ್ ಅಂತ ಅದನ್ನು ನೀವು ಕರಿತಾ ಇದ್ದೀರಿ, ಇದು ಯಾವ ನ್ಯಾಯ ಅಂಥೇಳಿ ಪ್ರಿಯಾಂಕ ಖರ್ಗೆ ಅವರು ಪ್ರಶ್ನೆ ಮಾಡಿದ್ರು. ಇದು ಇವೆಲ್ಲವೂ ಕೂಡ ಗದ್ದಲಕ್ಕೆ ಕಾರಣ ಆಯಿತು. ಎಲ್ಲಿ ಶುರುವಾಗಿದ್ದು ಎಲ್ಲಿ ಅಂತ ಕೇಳಿ ನೀವು. ಸಿ, ಕಾನೂನು ಸುವ್ಯವಸ್ಥೆ ಮೇಲೆ ಚರ್ಚೆ ನಡೀತಾ ಇತ್ತು ಸ್ಮಿತಾ ವಿಧಾನಸಭೆಯಲ್ಲಿ. ನಿಯಮ 69 ಅಡಿಯಲ್ಲಿ ಸಿದ್ದರಾಮಯ್ಯನವರು ಸುದೀರ್ಘವಾದ ಚರ್ಚೆ ಮಾಡ್ತಾಯಿದ್ರು ಕಾನೂನು ಸುವ್ಯವಸ್ಥೆ ಬಗ್ಗೆ. ಆಗ ಅಶೋಕ್ ಅವರು ಮಧ್ಯ ಎದ್ದು ನಿಂತು ಮಾತನಾಡುವ ಸಂದರ್ಭದಲ್ಲಿ ಅಶೋಕ್ ಅವ್ರನ್ನ ಉಲ್ಲೇಖಿಸಿ ಹೇಳ್ತಾರೆ, ಅಶೋಕ್ ನೀವು ಯು ಆರ್ ಎ ಗುಡ್ ಹ್ಯೂಮನ್ ಬೀಯಿಂಗ್, ನಿಮ್ಮ ಬಗ್ಗೆ ನನ್ನ ತಕರಾರಿಲ್ಲ, ಯು ಆರ್ ಎ ಗುಡ್ ಹ್ಯೂಮನ್ ಬೀಯಿಂಗ್, ಆಮೇಲೆ ಬಿ ಜೆ ಪಿ, ಕಾಂಗ್ರೆಸ್ಸು, ಆರ್ ಎಸ್ ಎಸ್ ಎಲ್ಲ ಆಮೇಲೆ ಬರೋದು, ಇಂಡಿವಿಜುವಲಿ ಯು ಆರ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾರೆ. ಆಗ ಸ್ಪೀಕರ್ ಪೀಠದ ಮೇಲೆ ಕೂತ್ಕೊಂಡು ಹೇಳ್ತಾರೆ, ನಿಮ್ಗೆ ಯಾಕೆ ನಮ್ಮ ಆರ್ ಎಸ್ ಎಸ್ ಬಗ್ಗೆ ವಿರೋಧ ಅಂತ ಸಿದ್ದರಾಮಯ್ಯನವ್ರು ಕೇಳ್ತಾರೆ. ಅಲ್ಲಿಂದ ಶುರುವಾಗುತ್ತೆ ಈ ಗದ್ದಲ.
ಆಗ ಜಮೀರ್ ಎದ್ದು ನಿಂತು ಕೇಳ್ತಾರೆ, ನೀವು ಪೀಠದ ಮೇಲೆ ಕೂತ್ಕೊಂಡು ನಮ್ಮ ಆರ್ ಎಸ್ ಎಸ್ ಅಂತ ಹೇಳ್ತಿರಲ್ಲ, ಸರಿನಾ ಇದು? ಜಮೀರ್ ಅವರು ಪ್ರಶ್ನೆ ಮಾಡ್ತಾರೆ. ಹೌದ್ರಿ, ನಮ್ಮ ಆರ್ ಎಸ್ ಎಸ್ಸು, ನಮ್ಮ ಆರ್ ಎಸ್ ಎಸ್ಸೇ ಅಂತ ಮೂರು ಬಾರಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ರಿಪೀಟ್ ಮಾಡಿ ಅದನ್ನು ಸಮರ್ಥನೆ ಮಾಡಿಕೊಂಡು, ಬಲವಾಗಿ ಸಮರ್ಥನೆ ಮಾಡಿಕೊಂಡು, ಆಗ ಸಿದ್ದರಾಮಯ್ಯವರು ಹೇಳಿದ್ರು, ಜಮೀರ್ ಅಲ್ಲ ನಾನೇ ಹೇಳ್ತೀನಿ, ಆರ್ ಎಸ್ ಎಸ್ ಈ ದೇಶದಲ್ಲಿದ್ದರೆ ಮನುವಾದ ಸ್ಥಾಪನೆ ಆಗುತ್ತೆ, ಆ ಕಾರಣಕ್ಕಾಗಿ ನಾವು ವಿರೋಧ ಮಾಡ್ತೇವೆ ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಎದ್ದು ನಿಲ್ತಾರೆ. ಈ ಕಡೆ ಬಿ ಜೆ ಪಿ ಸದಸ್ಯರು ಎದ್ದು ನಿಂತು ಗಲಾಟೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕಾಂಗ್ರೆಸ್ನಿಂದಲೂ ಕೂಡ ಹಲವು ಸದಸ್ಯರು ಎದ್ದು ನಿಂತು ಗದ್ದಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮಧ್ಯದಲ್ಲಿ ಅಶೋಕ್ ಎದ್ದು ನಿಂತು ಮತ್ತೆ ರಿಪೀಟ್ ಮಾಡ್ತಾರೆ, ನೋಡಿ ಈ ದೇಶದ ರಾಷ್ಟ್ರಪತಿ ಆರ್ ಎಸ್ ಎಸ್, ಈ ದೇಶದ ಪ್ರಧಾನಮಂತ್ರಿ ಆರ್ ಎಸ್ ಎಸ್, ಈ ದೇಶದ ಉಪರಾಷ್ಟ್ರಪತಿ ಆರ್ ಎಸ್ ಎಸ್, ನಮ್ಮ ಮುಖ್ಯಮಂತ್ರಿ ಆರ್ ಎಸ್ ಎಸ್, ಎಲ್ಲ ಕಡೆಯೂ ಆರ್ ಎಸ್ ಎಸ್ ಇದೆ, ಸರ್ವವ್ಯಾಪಿ ಸರ್ವಸ್ಪರ್ಶಿಯಾಗಿದೆ ಆರ್ ಎಸ್ ಎಸ್, ಎಲ್ಲರೂ ಒಪ್ಕೊಳ್ಳೇಬೇಕಾಗುತ್ತೆ ಆರ್ ಎಸ್ ಎಸ್ ಅನ್ನ ಅಂತೇಳಿ ಅಶೋಕ್ ಹೇಳ್ತಾರೆ. ಆಗ ಜಮೀರ್ ಒಂದು ಸೆಗೇನ್ ಎದ್ದು ನಿಂತು ಹೇಳ್ತಾರೆ, ಇದು ನಮ್ಮ ದುರಾದೃಷ್ಟ ಅಂತಾರೆ ಅಶೋಕ್, ಅದು ಕೌಂಟ್ರ್ ಕೊಡೋ ರೀತಿಯಲ್ಲಿ, ದುರಾದೃಷ್ಟ ಅಲ್ಲ ಇದು ಅದೃಷ್ಟ ಅಂತ ಹೇಳ್ತಾರೆ. ಈಶ್ವರಪ್ಪನವ್ರು ಹಾಗೆ ಎದ್ದು ನಿಲ್ತಾರೆ, ಈಶ್ವರಪ್ಪನವ್ರು ಗೊತ್ತಲ್ಲ ನಿಮಗೆ ಅವ್ರ ದಾಟಿ ಹೇಗಿರುತ್ತೆ ಅಂತ. ಅವರದೇ ಶೈಲಿಯಲ್ಲಿ ಹೇಳ್ತಾರೆ, ಇವತ್ತಲ್ಲ ನಾಳೆ ಈ ದೇಶದ ಎಲ್ಲ ಮುಸಲ್ಮಾನರು ಎಲ್ಲ ಕ್ರಿಶ್ಚಿಯನ್ರು ಆರ್ ಎಸ್ ಎಸ್ ಅನ್ನು ಸೇರಬೇಕಾಗುತ್ತೆ ಅಂತ ಈಶ್ವರಪ್ಪನವ್ರು ಹೇಳ್ತಾರೆ. ಆಗ ಇನ್ನೊಂದು ರೌಂಡ್ ಗದ್ದಲ ಶುರು ಆಗುತ್ತೆ, ಅದು ತಾರಕಕ್ಕೆ ಹೋಗುತ್ತೆ ಆ ಗದ್ದಲ. ಗೊತ್ತಲ್ಲ ಈಶ್ವರಪ್ಪನವ್ರು ಇದು ನಿಂತರೆ ಯಾವ ರೀತಿ ಆಗುತ್ತೆ ಅಂತ ನೀವು ನೋಡಿದ್ದೀರಿ ಸ್ಮಿತ, ಅಂಥದ್ದೇ ವಾತಾವರಣ ಇವತ್ತು ರಿಪೀಟ್ ಆಗುತ್ತೆ. ಈ ಎಲ್ಲ ಗದ್ದಲದ ನಡುವೆ ಸ್ಪೀಕರ್ ಕಡೆಗೂ ಕೂಡ ಸಮರ್ಥನೆ ಮಾಡಿಕೊಂಡೆ ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಯನ್ನು ಕೂಡ ವಿರೋಧಿಸಿ, ನೀವು ಹೇಳ್ತಿರೋ ಸರಿಯಲ್ಲ, ಸುಮ್ಮನೆ ಏನೇನು ಹೇಳಬೇಡಿ, ಆರ್ ಎಸ್ ಎಸ್ ಸಂವಿಧಾನ ಸುಟ್ಟಾಕಿದೆ ಅಂತೆಲ್ಲ ಹೇಳಬೇಡಿ ಅಂತ ಹೇಳಿಬಿಟ್ಟು ಕಲಾಪವನ್ನು ಮುಂದೂಡ್ತಾರೆ. ಇದಿಷ್ಟು ನಡೆದಂಥ ಘಟನೆ. ಸಹಜವಾಗಿಯಲ್ಲಿ ಈ ಎಲ್ಲ ಚರ್ಚೆಗೆ ಗದ್ದಲಕ್ಕೆ ಕಾರಣ ಆಗಿದ್ದು ಸ್ಪೀಕರ್ ಪೀಠದ ಮೇಲೆ ಕುಳಿತುಕೊಂಡು ನಮ್ಮ ಆರ್ ಎಸ್ ಎಸ್, ಹೌದು ನಮ್ಮದೇ ಆರ್ ಎಸ್ ಎಸ್ ಅಂಥೇಳಿ ಅವರು ಸಮರ್ಥನೆ ಮಾಡಿಕೊಂಡಂಥ ವಿಚಾರ ಸಹಜವಾಗಿ ಗದ್ದಲಕ್ಕೆ ಕಾರಣ ಆಯಿತು. ಸ್ಮಿತಾ ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.